ड्यूस एट सी एन अल्ली ಚಿಕ್ಕನಾಯಕನಹಳ್ಳಿ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು ಸಿಪಿ ನಂದೀಶ್ ಭಟ್ಲೆ. ಚಿಕ್ಕನಾಯಕನಹಳ್ಳಿಯಲ್ಲಿರುವ ದಿವ್ಯಪ್ರಭಾ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಕರ್ನಾಟಕ ಸರ್ವೋದಯ ಮಂಡಲ ಬೆಂಗಳೂರು, ತಾಲ್ಲೂಕು ಸರ್ವೋದಯ ಮಂಡಲ ಚಿಕ್ಕನಾಯಕನಹಳ್ಳಿ ಮತ್ತು ದಿವ್ಯಪ್ರಭಾ ವಿದ್ಯಾಸಂಸ್ಥೆ ಇವುಗಳ ಆಶ್ರಯದಲ್ಲಿ ಕುವೆಂಪು 117ನೇ ಜನ್ಮದಿನೋತ್ಸವವನ್ನು ಅತ್ಯಂತ ಉತ್ಸಾಹ ಮತ್ತು ರಚನಾತ್ಮಕವಾಗಿ ಆಚರಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಎಂಇ ನಾಗರಾಜರಾವ್ ದಂಪತಿಗಳಿಗೆ ಗೌರವಾರ್ಪಣೆಯನ್ನು ಮಾಡಲಾಯಿತು ಮತ್ತು ವಿದ್ಯಾರ್ಥಿಗಳಿಗಾಗಿ ನಡೆಸಿದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ವಿಜೇತರಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಚಿಕ್ಕನಾಯಕನಹಳ್ಳಿಯ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಂಗಮೇಶ್ವರ್ ಅವರು ಸಮಾರಂಭವನ್ನು ಉದ್ಘಾಟಿಸಿ ಕುವೆಂಪುರವರ ಬಗ್ಗೆ ಅಪಾರವಾದ ವಿಚಾರಗಳನ್ನು ತಿಳಿಸುವುದರ ಜೊತೆಗೆ ಇಂಥ ಮಹಾನ್ ವ್ಯಕ್ತಿಗಳನ್ನು ಒಂದು ಜಾತಿಗೆ ಸೀಮಿತಗೊಳಿಸುತ್ತಿರುವುದು ವಿಡಂಬನೆಯಾಗಿದೆ ಎಂದು ತಿಳಿಸಿದರು. ಅವರ ಸರ್ವಿಸ್ನಲ್ಲಿದ್ದಾಗ ಆ ವಿದ್ಯಾರ್ಥಿಗಳು ಪುಣ್ಯವಂತರೇ ಅಂತಲೇ ನಾನು ಭಾವಿಸ್ತೀನಿ. ಕರ್ನಾಟಕ ರಾಜ್ಯ ಸರ್ವೋದಯ ಮಂಡಲ ಬೆಂಗಳೂರಿನ ಕಾರ್ಯದರ್ಶಿಗಳಾದ ಡಾಕ್ಟರ್ ಎಚ್ ಎಸ್ ಸುರೇಶ್ ಅವರು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹುಮಾನ ವಿತರಣೆಗಳನ್ನು ಮಾಡುವುದರ ಜೊತೆಗೆ ಕೆಲವು ಇತರ ನುಡಿಗಳನ್ನು ನುಡಿದರು. ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಎಲ್ರಿಗೂ ಪರಿಚಯ ಇರುವಂತಹ ಒಬ್ಬರ ಸ್ನೇಹ ಜೀವಿ ಮತ್ತೆ ಇವರು ಹೇಳ್ತಿದ್ದಾರೆ ಅವರಿಗೆ. ಕರ್ನಾಟಕ ಸರ್ವೋದಯ ಮಂಡಲ ಬೆಂಗಳೂರು ಮತ್ತು ಚಿಕ್ಕನಾಯಕನಹಳ್ಳಿ ತಾಲೂಕು ಸರ್ವೋದಯ ಮಂಡಲದ ವತಿಯಿಂದ ಡಾಕ್ಟರ್ ಎಂಇ ನಾಗರಾಜರಾವ್ ದಂಪತಿಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಲಾಯಿತು. ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ವೋದಯ ಮಂಡಲ ಬೆಂಗಳೂರಿನ ಅಧ್ಯಕ್ಷರಾದ ಶ್ರೀ ನರಸಿಂಹಯ್ಯ ಶಿಕ್ಷಣ ಪದ್ಧತಿಯ ಪ್ರಕಾರ ಕೊಂಡೋಟೆ ಅವರು ನಡೆಸಿಕೊಟ್ಟರು. ಭಾರತ ದೇಶದಲ್ಲಿ ಆಧುನಿಕ ಶಿಕ್ಷಣ ಪದ್ಧತಿ ಕರ್ನಾಟಕ ರಾಜ್ಯ ಸರ್ವೋದಯ ಮಂಡಲ ಬೆಂಗಳೂರು ನಮ್ಮ ಮಕ್ಕಳಿಗೆ ಸಿಗಬೇಕು ಅಧ್ಯಕ್ಷರಾಗಿರ್ತಕ್ಕಂತ ಡಾಕ್ಟರ್ ಯಾಜಿ ದೊಡ್ಡಯ್ಯ ಅವರು ಮಕ್ಕಳಿಗೆ ಈ ಮಾತುಗಳನ್ನು ಹೇಳುವುದರ ಮೂಲಕ ಅದ್ಭುತವಾದ ದೇಶಭಕ್ತಿ ಗೀತೆಯನ್ನು ಹಾಡಿದರು. ಬುದ್ಧಿ ಬಂತು, ಶ್ರದ್ಧೆ ಹೋಯಿತು, ಮತ ಬಂತು, ಒಮ್ಮತ ಹೋಯಿತು, ದೇಹಾಭಿಮಾನ ಬಂತು, ದೇಶಾಭಿಮಾನ ಹೋಯಿತು ಅನ್ನುವ ಸ್ಥಿತಿಗೆ ನಾವೆಲ್ಲ ಬಂದು ಮುಟ್ಟಿದ್ದೀವಿ. ಪ್ರತಿಯೊಬ್ಬ ಭಾರತೀಯರ ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ, ಕುವೆಂಪು 117ನೇ ಜನ್ಮದಿನೋತ್ಸವದ ಅಂಗವಾಗಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗಾಯನ ಸ್ಪರ್ಧೆಯನ್ನು ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಮಾರಂಭದಲ್ಲಿ ಜಿಲ್ಲಾ ಕರ್ನಾಟಕ ರಾಜ್ಯ ಸರ್ವೋದಯ ಮಂಡಲ ತುಮಕೂರು ಇದರ ಕಾರ್ಯದರ್ಶಿಗಳಾದ ಶ್ರೀ ಆರ್ ವಿ ಪುಟ್ಟಕಾಮಣ್ಣನವರು, ಚಿಕ್ಕನಾಯಕನಹಳ್ಳಿ ತಾಲೂಕು ಕರ್ನಾಟಕ ರಾಜ್ಯ ಸರ್ವೋದಯ ಮಂಡಲದ ಅಧ್ಯಕ್ಷರಾದ ಶ್ರೀ ಸಿ ಡಿ ಚಂದ್ರಶೇಖರ್ ಅವರು, ಸದಸ್ಯರಾದ ವಸಂತಕುಮಾರ್, ಮೊಹಮ್ಮದ್ ಜಾಕೀರ್, ರಂಗನಾಥ್, ಲಕ್ಷ್ಮೀಕಾಂತ್, ನಾರಾಯಣ್, ರಾಮಕೃಷ್ಣಪ್ಪನವರು ಮತ್ತು ಚಿಕ್ಕನಾಯಕನಹಳ್ಳಿಯ ಹಿರಿಯ ಸಾಹಿತಿಗಳಾದ ಎಂಇ ನಾಗರಾಜರಾವ್ ದಂಪತಿಗಳು ಮತ್ತು ದಿವ್ಯಪ್ರಭಾ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ಮುಖ್ಯೋಪಾಧ್ಯಾಯವರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿದರು. ಎಲ್ಲರೂ ಚೆನ್ನಾಗಿ ಆಡಿದ್ದೀರಾ. ತೀರ್ಪುಗಾರರು ಕೊಟ್ಟ ತೀರ್ಮಾನಕ್ಕೆ ನಾವೆಲ್ಲ ಬದಲಾಗಬೇಕು. ಅದರಿಂದ ಅವರು ಲೋಪ ಸನ್ಮಾನ್ಯರಾದ ಶಿಕ್ಷಣಾಧಿಕಾರಿಗಳು, ಸಂಗಮೇಶ್ ಅವರೇ, ನಮ್ಮೆಲ್ಲರಿಗೆ ಬಹಳ ಮಟ್ಟಿಗೆ
ಎಲ್ಲ ವಹಿಸೋದು ಬಿಟ್ಟರೆ ಮಿಕ್ಕೆಲ್ಲ ರೀತಿಯಲ್ಲೂ ಮಾರ್ಗದರ್ಶಿ ಆಗಿರ್ತಕ್ಕಂಥ ನಾಗರಾಜ್ ರಾಯರೇ, ಅವರ ಶ್ರೀಮತಿಯವರೇ, ವಿದ್ಯಾರ್ಥಿಗಳೇ, ಅಧ್ಯಾಪಕ ಮಿತ್ರರೇ, ಕುವೆಂಪು ಅನ್ನುವಾಗ ಅದೊಂದು ಮಹೋನ್ನತವಾದ ಚೇತನ. ನೂರು ದೇವರುಗಳ ನೂಕಾಚ ದೂರ, ನೂರು ದೇವರುಗಳ ನೂಕಾಚ ದೂರ, ಭಾರತಾಂಬೆಯೇ ನಮಗಿಂದು ದೇವಿ ಅವಳ ಪೂಜಿಸುವ ಭಾರ. ಇಂಥ ಮಹೋನ್ನತವಾದ ಕರೆಯನ್ನು ಕೊಟ್ಟವರು, ನಮ್ಮ ಮನಸ್ಸಿನ ಭೂಮಿಕೆಯಲ್ಲಿ ಬಿತ್ತಿದವರು ಕುವೆಂಪು ಕುವೆಂಪು ಕುವೆಂಪು. ಇಂಥವ್ರನ್ನ ನಾವು ಯಾವುದೇ ಒಂದು ಚೌಕಟ್ಟಿಗೆ ಅಳವಡಿಸಬಾರ್ದು. ಅವ್ರನ್ನ ನಾವು ನಿಜವಾಗ ಅರ್ಥ ಮಾಡ್ಕೊಂಡಿದ್ದೀವಿ ಅಂದ್ರೆ ಸಿಎನ್ನಲ್ಲಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಧನ್ಯವಾದಗಳು.